ಇನ್ನು ಮಾಂಡೌಸ್ ಚಂಡಮಾರುತದ ಎಫೆಕ್ಟ್ ನಿಂದಾಗಿ ಬೀದರ್ನ ಬ್ರಿಮ್ಸ್ ನಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೆಮ್ಮು, ದಮ್ಮು, ಜ್ವರ, ನೆಗಡಿ ಸೇರಿದಂತೆ ಹಲವು ಸಮಸ್ಯೆಗಳು, ಅದರಲ್ಲೂ ವಯೋವೃದ್ಧರು ಮತ್ತು ಮಕ್ಕಳು ಮಹಿಳೆಯರೇ ಜಾಸ್ತಿ. ಓಪಿಡಿ ಅಲ್ಲಿ ಕ್ಯೂ ನಿಂತಿದ್ದಾರೆ ಸಾವಿರಾರು ಜನ ಟ್ರೀಟ್ಮೆಂಟ್ ತಗೊಳ್ಳಕ್ಕೆ ಅಂತ. ಎಲ್ರಿಗೂ ಕೂಡ ಸರತಿ ಸಾಲಿನಲ್ಲಿ ಬಂದು ಚೀಟಿ ತಗೋಬೇಕು ಮೊದಲು, ಆ ಟೋಕನ್ ತಗೊಂಡು ಅವ್ರ ನಂಬರ್ ಬಂದಾಗ ಹೋಗಿ ಹಾಸ್ಪಿಟಲ್ ತೋರಿಸ್ಬೇಕು. ಇದೆಲ್ಲದಕ್ಕೆ ಕಾರಣ ಏನು ಅಂತಂದರೆ ಈ ಚಂಡಮಾರುತದ ಎಫೆಕ್ಟ್, ವಿಪರೀತವಾದ ಚಳಿ, ಆಗಾಗ್ಗೆ ಆಗಾಗ್ಗೆ ತುಂತುರು ಮಳೆ. ತುಂತುರು ಮಳೆ ಅಂತ ನೆಗ್ಲೆಕ್ಟ್ ಮಾಡಿ ಓಡಾಡ್ಬಿಟ್ಟಿರ್ತಾರೆ, ತಲೆಗೆಲ್ಲ ನೀರು ಬಿದ್ದಿರುತ್ತೆ ಮಳೆ ನೀರು. ಮಳೆ ಹನಿ ಬಿದ್ದಾಗ ಅದು ಸ್ವಲ್ಪ ಕೋಲ್ಡ್ಗೆ ಕನ್ವರ್ಟ್ ಆಗುತ್ತೆ, ಇನ್ನೂ ಜಾಸ್ತಿಯಾಗಿ ಗಂಟ್ಲು ನೋವು ಬರುತ್ತೆ, ಕೆಲವರಿಗೆ ಲಂಗ್ಸ್ನಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ. ಸೊ ಹಾಗಾಗಿ ಆಸ್ತಮಾ ಇರತಕ್ಕಂಥ ಪೇಷಂಟ್ಸ್ ಆಗಲಿ, ಮಕ್ಕಳಾಗಲಿ, ಎಸ್ಪೆಷಲಿ 5 ವರ್ಷದ ಒಳಗಿನ ಮಕ್ಕಳು ತುಂಬ ಸೂಕ್ಷ್ಮ, ಹಾಗಾಗಿ ಬಿ ಕೇರ್ಫುಲ್. ಸೈಕ್ಲೋನ್ಗೆ ನಿಜಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ ತಂಡ ಹೊಡೆದಿದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರ್ನ ರೋಗಿಗಳ ಸಂಖ್ಯೆ ವಿಪರೀತ ಆಗ್ತಿರುವಂಥದ್ದು. ಹಾಗಾಗಿ ಈಗ ಏನು ಗಡಿ ಜಿಲ್ಲೆ ಬೀದರ್ನ ಬ್ರಿಮ್ಸ್ ಆಸ್ಪಿಟಲ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಬಂದು ದಾಖಲಾಗ್ತಿರುವಂಥದ್ದು ನೋಡ್ಬೋದು. ನಾವೀಗ ಒಂದು ಬೀದರ್ನ ಬ್ರಿಮ್ಸ್ ಆಸ್ಪಿಟಲ್ ಇದ್ದೀವಿ. ಆಸ್ಪಿಟಲಲ್ಲಿ ಯಾವ ರೀತಿ ಜನ ಕ್ಯೂ ನಿಂತ್ಕೊಂಡಿದ್ದಾರೆ ಬಂದು ಅನ್ನುವಂಥದ್ದು, ಕುಗ್ರಾಮಗಳಿಂದ ಆಗಿರ್ಬೋದು, ಏನು ನಗರದಲ್ಲಿ ಆಗಿರ್ಬೋದು, ಬಹುತೇಕ ಬಂದು ನೋಡ್ಬೋದು. ಪ್ರತಿದಿನ 500 ರಿಂದ 600 ಓ ಪಿ ಡಿಗಳು ಬರ್ತಾ ಇದ್ದು ಪೇಷೆಂಟ್ಗಳು. ಇವತ್ತು ನೋಡ್ಬೋದು ಯಾವ ರೀತಿ ಒಂದು ಕ್ಯೂ ನಿಂತ್ಕೊಂಡಿದ್ದಾರೆ ಅಂದರೆ 1000ಕ್ಕೂ ಅಧಿಕ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಬರ್ದಿರುವಂಥದ್ದು. ದೊಡ್ಡವರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಏನು ಈ ರೀತಿಯ ಎಲ್ಲರೂ, ಮಹಿಳೆಯರಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಈ ರೀತಿಯ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಬರ್ತಾರಂತ. ಯಾಕಂದರೆ ಪ್ರಮುಖವಾಗಿ ಇದು ಏನು ಮಾಂಡಮಸ್ ಸೈಕ್ಲೋನ್ ಒಂದು 3 ದಿವಸದಿಂದ ಏನು ಅದೊಂದು ಎಫೆಕ್ಟ್ ಇದೆ. ಆ ಎಫೆಕ್ಟಿಗೆ ನಿಜಕ್ಕೂ ಚಳಿ ಹೆಚ್ಚಾಗಿ ವಿಪರೀತವಾಗಿ ಅಲ್ಪ ಸ್ವಲ್ಪ ತುಂತುರು ಮಳೆ ಆಗ್ತಿರುವಂಥದ್ದು ಈ ಬಗ್ಗೆ, ಹೀಗಾಗಿ ಒಂದು ರೀತಿಯ ಹಲವಾರು ಅನಾರೋಗ್ಯ ಸಮಸ್ಯೆಗಳು ಕಾಡ್ತಿರುವಂಥದ್ದು. ಪ್ರಮುಖವಾಗಿ ನೆಗಡಿ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಈ ರೀತಿಯ ಮೈಕೈ ನೋವಾಗಿರ್ಬೋದು, ಜ್ವರ ಆಗಿರ್ಬೋದು, ಈ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬರ್ತಾರಂಥದ್ದು. ಹಾಗಾಗಿ ಒಂದು ರೀತಿಯ ಸರತಿ ಸಾಲಿನಲ್ಲಿ ಸಾವಿರಾರು ಜನ ಪ್ರತಿದಿನ ಬರ್ತಾರಂಥ ಬ್ರಿಮ್ಸ್ ಹಾಸ್ಪಿಟಲ್ ದೃಶ್ಯಗಳು ನೋಡ್ಬೋದು. ಅದೊಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳು ಪಬ್ಲಿಕ್ ಟಿವಿ ಅಂತ ಹೇಳ್ಬೋದು. ಆ ಕಡೆ ಕೂಡ ನೀವು ನೋಡ್ಬೋದು, ಅಲ್ಲಿ ಕೂಡ ಜನಗಳು ಓ ಪಿ ಡಿ ಚೀಟಿ ತಗೋತಾರಂಥದ್ದು, ಮೆಡಿಸಿನ್ ಏನೋ ಫಾರ್ಮಸಿ ಆ ಒಂದು ಕೌಂಟ್ರಲ್ಲಿ ಕೂಡ ಜನಗಳು ಸಂದಣಿ ಯಾವ ರೀತಿ ಕ್ಯೂವಲ್ಲಿ ಇದೆ ಅನ್ನುವಂಥದ್ದು ನೋಡ್ಬೋದು. ಬಹುತೇಕ ಜನರು ಯಾವ ರೀತಿ ಒಂದು ಬ್ರಿಮ್ಸ್ ಹಾಸ್ಪಿಟಲ್ಗೆ ಬರ್ತಾ ಇದ್ರೆ ಅನ್ನೋದು, ಇದು ಒಂದು ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಸೈಕ್ಲೋನ್ ಎಫೆಕ್ಟ್ ಅಷ್ಟೊಂದು ಕಾಡ್ತಾ ಇರುವಂಥದ್ದು, ಅಷ್ಟೊಂದು ಜನರಿಗೆ ಒಂದು ರೀತಿಯ ಅನಾರೋಗ್ಯ ಸಮಸ್ಯೆ ಬರ್ತಾ ಇರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಏನು ಒಂದು ವೆದರ್ ಚಳಿ ಚಳಿ ಏನು ಇದೆ, ಆ ಚಳಿ ಚಳಿ ಇದೆ ಇರುವುದರಿಂದ ಪ್ರಮುಖವಾಗಿ ಹಲವಾರು ಅನಾರೋಗ್ಯ ಸಮಸ್ಯೆಗಳು ಬರ್ತಾರಂಥದ್ದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ 50% ಹೆಚ್ಚು ಜನರು ಈ ಬಾರಿ ಏನು ಒಂದು ಬ್ರಿಮ್ಸ್ಗೆ ಬರ್ತಾರಂಥದ್ದು ಬಂದಿದೆ. ಎಫೆಕ್ಟ್ ಆಗಿದೆ ಸರ್, ಏನಾಗಿದೆ? ಭಾಳ ಜನರ ಬೇಮಾರ್ ಬೀಳ್ತಾ ಇದೆ ಸರ್. ಕೆಮ್ಮು ದಮ್ಮು ಚಾಲಕ ಬರ್ತಿದ್ದಾರೆ ಸರ್. ಇಲ್ಲೆಲ್ಲ ಸಿಸ್ಟಮ್ ಚೇಂಜ್ ಮಾಡಿದ್ರೆ ಸರ್, ಎಲ್ಲ ಲೈನ್ ಹಚ್ಲಕ್ಕೆ 1 ಗಂಟೆ ಆಗತ್ತದ, ಡಾಕ್ಟರ್ ಇರಲ್ಲ ಟೈಮಿಗೆ. ಹಾಂ, ಎಫೆಕ್ಟ್ ಆಗ ಸರ್. ಹಾಂ, ತೋರ್ಸ್ಕೊಂಡು ಬಂದೆ. ಇದು ಪ್ರಮುಖವಾಗಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಕ್ಯೂವಲ್ಲಿ ಇದ್ದಾರೆ ಜನರು ಅನ್ನುವಂಥದ್ದು. ಸಂಪೂರ್ಣವಾಗಿ ಬ್ರಿಮ್ಸ್ ಹಾಸ್ಪಿಟಲ್ ಒಂದು ರೀತಿಯ ರೋಗಿಗಳಿಂದ ತುಂಬಿರುವಂಥದ್ದು. ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರಲ್ಲಿ ಸೈಕ್ಲೋನ್ ಏನು ಒಂದು ಎಫೆಕ್ಟ್ ಇದೆ, ಆ ಒಂದು ಸೈಕ್ಲೋನ್ ಎಫೆಕ್ಟ್ ನಿಜಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನ ತಂಡ ಆಗಿಸಿರುವಂಥದ್ದು, ಒಂದು ರೀತಿ ಅನಾರೋಗ್ಯಕ್ಕೆ ತುತ್ತು ಮಾಡ್ತಾ ಇರುವಂಥದ್ದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಿಮ್ಸ್ ಆಸ್ಪತ್ರೆ ಕಡೆ ರೋಗಿಗಳು ಬರ್ತಾ ಇರುವಂಥದ್ದು. ಹೀಗಾಗಿ ಸಣ್ಣ ಮಕ್ಕಳು, ವಯೋವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸೈಕ್ಲೋನ್ ಎಫೆಕ್ಟ್ಗೆ ಅನಾರೋಗ್ಯಕ್ಕೆ ತುತ್ತಾಗಿ ಬ್ರಿಮ್ಸ್ ಕಡೆ ಮುಖ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಾಜೀವ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್. ಬೀದರ್ ಅಂತಲೇ ಅಲ್ಲ, ರಾಜ್ಯಾದ್ಯಂತ ಇದೇ ರೀತಿಯಾದಂತಹ ಸಮಸ್ಯೆ. ವೆದರ್ ಎಲ್ಲ ಕಡೆ ಕೈ ಕೊಟ್ಟಿರೋದ್ರಿಂದ ಇದೇ ರೀತಿ ಮಕ್ಕಳು ಮತ್ತು ವಯೋವೃದ್ಧರಲ್ಲಿ ಈ ಸಮಸ್ಯೆ ಕಾಣಿಸ್ಕೋತಾ ಇದೆ. ನಿಮಗೆ ಅಭ್ಯಾಸ ಇರಲಿ ಇಲ್ಲದೇ ಇರಲಿ, ಪ್ರತಿನಿತ್ಯ ನೀರು ಕುಡಿಬೇಕಾದ್ರೆ ಬಿಸಿ ನೀರು, ಸ್ವಲ್ಪ ಗಂಟ್ಲು ಸ್ವಲ್ಪ ಉಗುರುಬೆಚ್ಚಕ್ಕೆ ಸುಡಬೇಕು, ಆ ಥರ ಬಿಸಿ ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬೆಚ್ಚಗಿನ ಬಟ್ಟೆಗಳು ಹಾಕ್ಕೊಳ್ಳಿ, ಕಿವಿಗೆ ಹತ್ತಿ ಇಟ್ಕೊಳ್ಳಿ ಸ್ವಲ್ಪ ಶೀತ ಗಾಳಿ ಬೀಸದೇ ಇರೋ ಹಾಗೆ. ಇದೆಲ್ಲ ಮಾಡಿಕೊಂಡು ನಮ್ಮ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು. ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗೋದು, ಟ್ರೀಟ್ಮೆಂಟ್ ತಗೊಳ್ಳೋದು, ಇದಕ್ಕಿಂತ ಈ ಥರ ತೊಂದರೆಗಳ ಬಾಧಿಸದಂತೆ ನಮಗೆ ನಾವು ಎಚ್ಚರಿಕೆಯನ್ನು ತಗೋಬೇಕು.